okay after uh, after the first uh, consequence of cauchy's integral there is a second consequence of cauchy's integral theorem okay say persee see the statement of this uh, compass second consequence if c1 c2 are two simple closed contour such that c2 lies entirely within c1 and f of z is analytic inside and on the boundary of the annular region between c1 and c2 then ದೆನ್ ದೇ ದಿಸ್ ಇಂಟಗ್ರೇಷನ್ ಆಫ್ ದಿಸ ಸಿ ಒನ್ ಸೊ ದಿಸ್ ಕ್ಲೋಸ್ಡ್ ಸರ್ಕಲ್ ಏನ್ ಬರ್ತೀವಿ ಅದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಸೊ ನಾವು ಈ ಎಫ್ ಆಫ್ ಝಡ್ ಅಂತಕ್ಕಂಥ ಈ ಫಂಕ್ಷನ್ ನ ಲಾಂಗ್ ದಿ ಕಾಂಟೋರು ಅಲಾಂಗ್ ದಿ ಕ್ಲೋಸ್ಡ್ ಕಾಂಟೋರು ಇಂಟಗ್ರೇಟ್ ಮಾಡ್ತೀವಿ ಅಂತ ದೆನ್ ದಿಸ್ ಒನ್ ಈಸ್ ಈಕ್ವಲ್ ಟು ಇಂಟಗ್ರೇಷನ್ ಆಫ್ ದಿಸ್ ಸಿ ಟು ಎಫ್ ಆಫ್ ಝಡ್ ಡಿ ಝಡ್ ಸೊ ಇಲ್ಲಿ ನೋಡಿ ಸೊ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳಿ ಫಸ್ಟು ಏನಿದೆ ಇಫ್ ಸಿ ಒನ್ ಸಿ ಟು ಆರ್ ಟು ಸಿಂಪಲ್ ಕ್ಲೋಸ್ಡ್ ಕಾಂಟೋರ್ ಅಂದರೆ ಸೊ ಸಿ ಒನ್ ಸಿ ಟು ಒಂದು ಎರಡು ಕ್ಲೋಸ್ಡ್ ಕಾಂಟೋರ್ಗಳು ಆಗಿದ್ದಾವೆ ಪರ್ಟಿಕ್ಯುಲರ್ ಆಗಿ ಸಿಂಪಲ್ ಅಂದರೆ ವರ್ಡ್ ಮೀನಿಂಗ್ ಏನೋ ಅವರೂ ಕೂಡ ಎಲ್ಲೂ ಕೂಡ ಏನಾಗಿಲ್ಲ ಅಂತ ಇಂಟರ್ಸೆಕ್ಟ್ ಒಂದರಲ್ಲೊಂದು ಇಂಟರ್ಸೆಕ್ಟ್ ಆಗಿಲ್ಲ ಅಂತ ಸಚ್ ದಟ್ ಇನ್ನೊಂದು ಕಂಡೀಷನ್ ಹೇಳ್ತೇನೆ ಈಗ ನನಗೆ ನನ್ನ ಹತ್ರ ಏನಿದೆ ಸಿ ಒನ್ ಸಿ ಟು ಅಂತಕ್ಕಂಥ ಟೂ ಸಿಂಪಲ್ ಕ್ಲೋಸ್ಡ್ ಕಾಂಟೋರ್ಸ್ ಇದೆ ಸೊ ದಟ್ ಸಿ ಟು ಲೈಸ್ ಎಂಟೈರ್ಲಿ ವಿತ್ ಇನ್ ಸಿ ಒನ್ ಅಂತ ಹೇಳ್ತಾ ಇದೀನಿ ಸೊ ಅಂದರೆ ಮೀನಿಂಗ್ ಏನಾಗಿದೆ ಸೊ ನೋಡಿ ಇದು ಫಿಗರ್ ಸೊ ಡಯಾಗ್ರಾಮಿಕಲ್ ರೆಪ್ರೆಸೆಂಟೇಷನ್ ದಿಸ್ ಇಸ್ ಅನ್ ಎ ಕಾಂಟೂರ್ ಸೊ ಔಟ್ಸೈಡಲ್ಲಿ ಒಂದು ಕಾಂಟೂರ್ ಇದೆ ಈ ಕಾಂಟೂರು ನೇಮ್ ಏನು ಕೊಟ್ಟಿದ್ದೀನಿ ದಿಸ್ ಇಸ್ ಎ ಬಿ ಸಿ ಟಿ ಅಂತಕ್ಕಂಥ ಒಂದು ಕಾಂಟೂರು ಅಂಡ್ ದಿಸ್ ಇಸ್ ಅ ಕಾಂಟೂರ್ ಸಿ ಒನ್ ಅದೇನ ಇಲ್ಲಿ ಬರ್ತಾರೆ ಪ್ರೂಫಲ್ಲಿ ಲೆಟ್ ಸಿ ಒನ್ ಇಸ್ ಎ ಬಿ ಸಿ ಡಿ ಅಂತಕ್ಕಂಥ ಕಾಂಟೂರು ಈಸ್ ಅದೇನ ಎಂತ ಕಾಣಿರೋದು ಸಿಂಪಲ್ ಕ್ಲೋಸ್ಡ್ ಕರ್ವ್ ಅಥವಾ ಕ್ಲೋಸ್ಡ್ ಕಾಂಟೂರ್ ನೆಕ್ಸ್ಟ್ ಸೀಟು ಎಲ್ಲಿರ್ಬೇಕು ಅಂತೇಳಿದ್ವಿ ಸೀಟು ಲೈಸ್ ಎಂಟೈರ್ಲಿ ವಿತ್ ಇನ್ ಸಿ ಒನ್ ಅಂತ ಹೇಳ್ತಾಯಿದ್ದೀನಿ ಅಂದರೆ ಸೊ ದಿಸ್ ದಿಸ್ಸ ಕಾಂಟೂರ್ ಸಿ ಟು ಸೊ ಯಾವುದಿದು ದಿಸ್ ದಿಸ್ಸನ್ ಕಾಂಟೂರ್ ಸಿ ಟು ಏನಕ್ಕ ಸಿ ಟು ನೇಮ್ ಇ ಎಫ್ ಜಿ ಎಚ್ ಅಂದರೆ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ನ ರೆಪ್ರೆಸೆಂಟ್ ಅಷ್ಟೇ ಇಲ್ಲಿ ಸೊ ದಿಸ್ ಇಸ್ ಅನ್ ಎ ಕಾಂಟೂರ್ ಸಿ ಟು ನೋಡಿ ದಟ್ ಕಾಂಟೂರ್ ಸೀಟು ಎಂಟೇರ್ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಿದೆ ಸೊ ನಮ್ಮ ಸಿ ಒನ್ ಅಂತಕ್ಕಂಥ ಒಳಗೆ ಕಂಪ್ಲೀಟ್ ಇದೆ ಸೊ ನೆಕ್ಸ್ಟ್ ಈಗ ಆಗಿದ್ರೆ ನೆಕ್ಸ್ಟ್ ಈ ದಿಸ್ ಅನ್ ಮೀನಿಂಗ್ ಆಫ್ ಸಿ ಟು ಲೈಸ್ ಸೆಂಟರ್ ಲಿ ವಿತ್ ಇನ್ ಸಿ ಒನ್ ಅಂಡ್ ಜೊತೆಗೆ ಏನ್ ಹೇಳ್ತೇನೆ ಎಫ್ ಆಫ್ ಜಡ್ಡಿಸ್ ಆಲ್ರೆಡಿ ಇನ್ಸೈಡ್ ಅಂಡ್ ಆನ್ ದ ಬೌಂಡ್ರಿ ಆಫ್ ದಿ ಅನಿಲ ರೀಜನ್ ಬಿಟ್ವೀನ್ ಸಿ ಒನ್ ಅಂಡ್ ಸೀಟು ಅಂತ ಹೇಳ್ತೇನೆ ಅಂದ್ರೆ ಏನ್ ಹೇಳ್ತೇನೆ ಎಫ್ ಆಫ್ ಜಡ್ ಈಸ್ ಅನ್ಆಲ್ಡಿ ಅಂದ್ರೆ ನಮ್ಮ ಒಂದು ಕಾಂಪ್ಲೆಕ್ಸ್ ವರ್ಲ್ಡ್ ಫಂಕ್ಷನ್ ಏನಾದ್ರು ಆಲ್ರೆಡಿ ಕಾಗಿತ್ತು ಅಂದ್ರೆ ಅಲ್ಲಿ ಎಲ್ಲೇ ಏನಡಿ ಕಾಗಿರ್ಬೇಕದು ಇನ್ ಸೈಡ್ ಅಂಡ್ ಆನ್ ದ ಬೌಂಡ್ರಿ ಆಫ್ ದಿ ಅನಿಲ ರೀಜನ್ ಬಿಟ್ವೀನ್ ಸಿ ಒನ್ ಅಂಡ್ ಸೀಟು ಅಂದ್ರೆ ಅನಿಲ ಅನರ್ ರೀಜನ್ ಬಿಟ್ವೀನ್ ಸಿ ಒನ್ ಅಂಡ್ ಟು ಅಂದ್ರೆ ಏನಿಲ್ಲ ಈ ರೀಜನ್ಗಳು ಸಿ ಒನ್ ಮತ್ತೆ ಟು ಎರಡಕ್ಕೂ ಇನ್ವಾಲ್ ಆಗಿರ್ತಕ್ಕಂಥ ರೀಜನ್ ಇದಿಲ್ಲ ಯಾವುದೂ ದಿಸ್ ರೀಜನ್ ನಾನು ಏನ್ ತೋರಿಸ್ತಾ ಹೋಗ್ತೀನಿ ಟಚ್ ಮಾಡಿ ಸೊ ದಟ್ ರೀಜನ್ ದಟ್ ರೀಜನ್ ಏನಾಗಿರುತ್ತೆ ಆನ್ಯುಲರ್ ರೀಜನ್ ಇರುತ್ತೆ ನಾಟ್ ದಿಸ್ ರೀಜನ್ ಸೊ ಈ ರೀಜನ್ ಅಲ್ಲ ಸೊ ದಟ್ ಈಸ್ ಅನ್ ಆನ್ಯುಲಾರ್ ರೀಜನ್ ಬಿಟ್ವೀನ್ ಸಿ ಒನ್ ಅಂಡ್ ಟು ಅಂದ್ರೆ ನಿಮ್ಮ ನಮಗೆ ಒಂದು ಕಾಂಪ್ಲೆಕ್ಸ್ ಯಾವ್ದೋ ಒಂದು ಕಾಂಪ್ಲೆಕ್ಸ್ ಆಯ್ಲಿ ಈ ಆನ್ಯುಲರ್ ರೀಜನ್ ಅಲ್ಲಿ ರೀಜನ್ ಈ ರೀಜನ್ ಅಂದ್ರೆ ರೀಜನ್ ಬೋತ್ ಫಾರ್ ದಿಟ್ ಕಾಂಟು ಸಿಂಗ್ ಸಿ ಒನ್ ಮತ್ತೆ ಸೀಟು ಗಳ ಮಧ್ಯೆ ಇರ್ತಕ್ಕಂಥ ರೀಜನ್ ಏನಿದೆಯಲ್ಲ ಇದನ್ನ ಅನಲರ್ ಅಂತ ಕರಿತೀವಿ ನಿಮ್ಮ ಕಾಂಪ್ಲೆಕ್ಸ್ ವೈಲ್ಯಡ್ ಫಂಕ್ಷನ್ ಏನಾದ್ರು ಈ ಒಂದು ಅನ್ಲರ್ೀಜನ್ ಏನಾಯ್ತು ಅಂದ್ರೆ ಅನಲಿಟಿಕ್ ಆಯ್ತು ಅಂದ್ರೆ ಇಫ್ ದ ಕಾಂಪ್ಲೆಕ್ಸ್ ವೈಲ್ಯಡ್ ಫಂಕ್ಷನ್ ಎಫ್ ಆಫ್ ಈಸ್ ಅನಟಿಕ್ ಇನ್ ದ ಇನ್ ದಿಸ್ ರೀಜನ್ ನಾಟ್ ದಿಸ್ ರೀಜನ್ ಸೊ ಅಂದ್ರೆ ಆದ್ರೂ ಆಗ್ಬಹುದು ಇರ್ಬೋದು ಬಟ್ ಅವ್ನು ಸ್ಟೇಟ್ಮೆಂಟ್ ಏನ್ ಹೇಳಿದೆ ಈ ರೀಜನ್ ಅಲ್ಲಿ ಮಶನ್ ಶುಡ್ ನಿಮ್ಮ ಕಾಂಪ್ಲೆಸ್ ವೈಲ್ಡ್ ಫಂಕ್ಷನ್ ಏನಾಯ್ತು ಅಂದ್ರೆ ಅನಲಿಕ್ ಆಯಿತು ಅಂದ್ರೆ ಅಥವಾ ಈ ಒಂದು ರೀಜನ್ ಅಲ್ಲಿಕ್ ಆಗ್ತಕ್ಕಂಥ ಯಾವುದೇ ಒಂದು ಕಾಂಪ್ಲೆಕ್ಸ್ ಫಂಕ್ಷನ್ ಅನ್ನ ನೀವು ಅಲಾಂಗ್ ದಿ ಕಾಂಟೂರ್ ಸಿ ಟು ನಾವು ಇಂಟಿಗ್ರೇಟ್ ಮಾಡಿ ಅದು ಅಲಾಂಗ್ ದಿ ಕಾಂಟೂರ್ ಸಿ ಒನ್ ಆರ್ ಒಂಟ್ರೇಟ್ ಮಾಡಿ ಅವರೊಡುವ ಇಂಟರ್ವಲ್ ವ್ಯಾಲ್ಯೂಗಳು ಏನಾಗುತ್ತೆ ಸೇಮ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು ದಟ್ ಇಸ್ ಅನ್ ಎ ಸ್ಟೇಟ್ಮೆಂಟ್ ಆಫ್ ದಿ ಎ ಸೆಕೆಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಕೌಚೀಸ್ ಇಂಟರ್ವಲ್ ಇಂಟರ್ಗಲ್ ಮೀನು ಇಫ್ ಸಿ ಒನ್ ಟು ಆರ್ ಇಫ್ ಸ್ಟೇಟ್ಮೆಂಟ್ ನೋಡ್ತಾವ ಇಫ್ ಸಿ ಒನ್ ಸಿ ಟು ಆರ್ ದ ಟೂ ಸಿಂಪಲ್ ಕ್ಲೋಸ್ಡ್ ಕಾಂಟೂರ್ ದಟ್ ಇಸ್ ಕಾಂಟೂರ್ ಸಿ ಒನ್ ಸೊ ನೇಮ್ ಏನಿದೆ ಎ ವಿ ಸಿ ಡಿ ಕ್ಲೋಸ್ ಸಿಂಪಲ್ ಕ್ಲೋಸ್ ಸಿಂಪಲ್ ಯಾಕೆಂದ್ರೆ ಸೊ ಇದು ಈ ನಮ್ಮ ಸಿ ಒನ್ ಅಂತಕ್ಕಂಥ ಎಲ್ಲೂ ಅದರಲ್ಲಿ ಇಂಟರ್ಸೆಕ್ಟ್ ಆಗಿಲ್ಲ ಸೊ ದಟ್ಸ್ ವೈ ಇಯರ್ ಆಲ್ಸೋ ಸಿ ಟು ಟು ವಾಟ್ ಸಿ ನೇಮ್ ಈಸ್ ಇ ಎಫ್ ಜಿ ಎಚ್ ಇದು ಇದು ಅದನ್ನೆಲ್ಲಿ ಬರ್ತದೆ ಪ್ರೂಫ್ ಅಲ್ಲಿ ಸಿ ಟು ಈಸನ್ ಇ ಎಫ್ ಜಿ ಎಚ್ ಇಸ್ ಆಲ್ಸೋ ಎ ಸಿಂಪಲ್ ಕ್ಲೋಸ್ ಕರು ನೆಕ್ಸ್ಟ್ ದಟ್ ಇನ್ನೊಂದು ಸಿ ಟು ಲೈಸ್ ಎಂಟರ್ಲಿ ವಿತ್ ಇನ್ ಸಿ ಒನ್ ಸೊ ಸಿ ಟು ಇಸ್ ಎಂಟೈರ್ಲಿ ವಿತ್ ಇನ್ ಇದೆ ಸಿ ಒನ್ ಅಲ್ಲಿ ಇದೆ ಅಂಡ್ ಎಫ್ ಆಫ್ ಜಡ್ ಈಸ್ ಆಲ್ರೆಡಿ ಕಿನ್ ಸೈಡ್ ಅಂಡ್ ಆನ್ ದ ಬೌಂಡ್ರಿ ಆಫ್ ದಿ ಅನಲ ರೀಜನ್ ಅಂತ ಹೇಳ್ತಾರೆ ಬಿಟ್ವೀನ್ ಸಿ ಒನ್ ಅಂಡ್ ಸಿ ಟು ಅಂದ್ರೆ ಎಫ್ ಆಫ್ ಝಡ್ ಈ ಬೌಂಡ್ರಿ ಅನಲ ರೀಜನ್ ಅಂದ್ರೆ ಏನಾಯ್ತು ಅಂದ್ರೆ ಆಲ್ರೆಡಿ ಕಾಯ್ತು ಅಂತಂದ್ರೆ ದೆನ್ ದಟ್

ಡಯಾಮಲ್ ರೆಪ್ರೆಸೆಂಟೇಶನ್ ಬರೆದಿರೋದ್ ನೆಕ್ಸ್ಟ್ ನೆಕ್ಸ್ಟ್ ವಿ ಹೇಳ್ತೇನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀನಿ ಏನಾದರೂ ಕನ್ಸ್ಟ್ರಕ್ಷನ್ ವಿ ಮೇಕ್ ಎ ಕ್ರಾಸ್ ಕಟ್ ಅಟ್ ಎ ಜಾಯ್ನಿಂಗ್ ಎ ಪಾಯಿಂಟ್ ಎ ಆಫ್ ದಿ ಕಾಂಟೂರ್ ಕರ್ ಸಿ ಒನ್ ಟು ಎ ಪಾಯಿಂಟ್ ಇ ಆಫ್ ಸಿ ಟು ಅಂತ ಹೇಳ್ತೇನೆ ಅಂದ್ರೆ ಫಿಗರ್ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಏನಕ್ಕೆ ಕ್ರಾಸ್ ಕಟ್ ಅನ್ನು ಯಾವುದರಲ್ಲಿ ಅಂದ್ರೆ ಕ್ರಾಸ್ ಕಟ್ ದಿಸ್ ಇಸ್ ಅನ್ ಕ್ರಾಸ್ ಕಟ್ ಇಯರ್ ಸೊ ಎ ಅಂತಕ್ಕಂಥ ಪಾಯಿಂಟ್ ಯಾವ ಕರ ಮೇಲೆ ಇದೆ ಸಿ ಒನ್ ಅಲ್ಲಿದೆ ಆ್ಯಂಡ್ ಈ ಯಾವ್ದ್ರ ಮೇಲೆ ಇದೆ ಸಿ ಟೂನಲ್ಲಿ ಇದೆ ಕರೆಕ್ಟಾ ಸೊ ಇಲ್ಲಿ ನಾನೊಂದು ಕ್ರಾಸ್ ಕಟ್ ಅನ್ನ ಮಾಡೀನಿ ಅಂದರೆ ಒಂದು ಸರ್ಕ್ ಇದು ಏನಿದೆ ನಮ್ಮ ಇದೇನು ಕರು ಇದೆಲ್ಲ ಕಾಂಟೂರ್ನ ಸೊ ಈ ರೀಜನನ್ನು ಈ ಇಲ್ಲಿ ಈ ಅಲ್ಲಿ ಕಟ್ ಮಾಡಿದೀನಿ ಈ ಥರ ಸೊ ಕಟ್ ಮಾಡಿದ ಮೇಲೆ ಸೊ ಈ ಥರ ಕಟ್ ಮಾಡಿದ ನೆಕ್ಸ್ಟ್ ನೋಡಿ ಪಾಯಿಂಟ್ ಯಾವ್ದು ಕಟ್ ಮಾಡಿ ಆದ್ಮೇಲೆ ನಮ್ಗೆ ಯಾವ ಥರ ಬರುತ್ತದೋ ಈ ಥರ ಬರುತ್ತೆ ನೋಡಿ ಸೊ ದಿಸ್ ಇಸನ್ ಇಲ್ಲಿ ಎ ಬಿ ಸಿ ಡಿ ಮತ್ತೆ ಎಲ್ಲಿಗೆ ಬರುತ್ತೆ ಹೇಗೆ ಬರುತ್ತೆ ಲೈಕ್ ದಿಸ್ ಎ ಬಿ ಸಿ ಡಿ ಎ ನೆಕ್ಸ್ಟ್ ಅದೇ ಇಲ್ಲಿ ಯಾವ ಥರ ಕ್ರಾಸ್ಕೊಂಡ್ ಇ ಎಫ್ ಜಿ ಎಚ್ ಸೊ ಇರ್ ಆಲ್ಸೋ ಸೇಮ್ ಥಿಂಗ್ ಇ ಎಫ್ ಜಿ ಎಚ್ ನೋಡಿ ಇ ಎ ನ ಜಾಯಿನ್ ಮಾಡಿ ಮತ್ತೆ ಇ ನ ಜಾಯಿನ್ ಮಾಡಿ ಅವಾಗ ಏನು ಬರುತ್ತೆ ನನಗೆ ಇದೇ ಡಯಾಗ್ರಾಮ್ ಬರುತ್ತೆ ಸೊ ದಿಸ್ ಸನ್ ಎ ಕ್ರಾಸ್ ಕಟ್ ಆರ್ ವಿ ಡನ್ ಇಯರ್ ಸೊ ಇದೇ ಕ್ರಾಸ್ ಕಟ್ ಇಲ್ಲಿ ನಿಮಗೆ ಅರ್ಥ ಆಗಿ ನೀಟಾಗಿ ಅರ್ಥ ಅಂದರೆ ಏನ ಹೇಗೆ ಜಾಯಿನ್ ಮಾಡ್ತಾರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಈ ನೇ ಜಾಯಿನ್ ಮಾಡಿ ಏನು ಬರುತ್ತೆ ನನಗೆ ಇದೇ ಕಾಂಟೂರ್ ಬರುತ್ತೆ ಅಂದ್ರೆ ಈ ಆನ್ಯುಲಾರ್ ರೀಜನ್ ನನಗೆ ಬರುತ್ತೆ ಸೊಗಾದ್ರಿ ನನಗೆ ಈ ಆನ್ಯುಲರ್ ರೀಜನ್ ಎ ನಾವು ನನಗೆ ಬಂದಿರತಕ್ಕಂಥ ರೀಜನ್ ಇದು ಇಲ್ಲಿ ಏನೋ ಒಂದು ಕ್ಲೋಸ್ಡ್ ಕಾಂಟೋರ್ ಬಂದಿದೆಯಲ್ಲ ದಿಸ್ ಕ್ಲೋಸ್ಡ್ ಕಾಂಟೋರ್ ಇಸ್ ನಥಿಂಗ್ ತಿಂ ಎ ಆನ್ಯುಲಾರ್ ರೀಜನ್ ಆಫ್ ದಿಸ್ ಡಯಾಗ್ರಾಮ್ ಈ ಡಯಾಗ್ರಾಮ್ ಇರ್ತಕ್ಕಂಥ ಆನುಲರ್ ರೀಜನ್ ಯಾವ್ದು ಬಂದಿದೆ ನನಗೆ ಈ ಕ್ಲೋಸ್ಡ್ ಕಾಂಟೋರ್ ಅಲ್ಲಿ ಬಂದಿದೆ ಓಕೆ ನೆಕ್ಸ್ಟ್ ನೋಡಿ ಬೈ ಡಾಟಾ ಬೈ ಡಾಟ ಏನು ಹೇಳಿದೆ ಎಫ್ ಆಫ್ ಝಡ್ ಜಡ್ಡಿ ಅರ್ಣಿಕ್ ಇನ್ ದ ದಾನುವಲ್ಜೆ ಅಂತ ಹೇಳಿದಿನಿ ಅಂದರೆ ನಮ್ಮ ಸ್ಟೇಟ್ಮೆಂಟು ಏನು ಹೇಳಿದೆ ಸ್ಟೇಟ್ಮೆಂಟ್ ಎಫ್ ಆಫ್ ಜಡ್ಡಿ ಅರ್ಣಿಕ್ ಇನ್ಸೈಡ್ ಅಂಡ್ ಆನ್ ದ ಬೌಂಡ್ರಿ ಆಫ್ ದಿ ಆನ್ವಲ್ ರೇಜ್ ಅಂತ ಹೇಳಿದಿನಿ ಹಾಗಾದರೆ ನಮ್ಮ ಈ ಎಫ್ ಆಫ್ ಜಡ್ ಅಂದ್ರೆ ಒಂದು ಕಾಂಪ್ಲೆಕ್ಸ್ ವರ್ಲ್ಡ್ ನಮ್ಮ ಈ ಎಫ್ ಆಫ್ ಜಡ್ಡಿ ಅಂತಕ್ಕಂಥ ಕಾಂಪ್ಲೆಕ್ಸ್ ವರ್ಲ್ಡ್ ಫಂಕ್ಷನ್ ಈ ರೀಜನಲ್ಲಿ ಅಂದರೆ ಅಂದ್ರೆ ಈ ಕ್ಲೋಸ್ಡ್ ಕಾಂಟೋರ್ ಯಾವುದೋ ಕ್ಲೋಸ್ಡ್ ಕಾಂಟೂರ್ ಎ ಬಿ ಸಿ ಡಿ ಎ ಇ ಎಚ್ ಜಿ ಎಫ್ ಇ ಎ ಅಂತಕ್ಕಂಥ ಈ ಕ್ಲೋಸ್ ಕಾಂಟೂರ್ ಅಲ್ಲಿ ನಮ್ಮ ಎಫ್ ಆಫ್ ಜಡ್ ಏನಾಗಿದೆ ಅಂದರ್ ಡಿಕ್ ಆಗಿದೆ ಹಾಗಾದ್ರೆ ಈಗ ನಮಗೆ ಏನ್ ಬರುತ್ತೆ ಕೌಚಿ ಸೆಂಟರ್ ಬರುತ್ತೆ ಹಾಗಾದ್ರೆ ಒಂದು ಫಂಕ್ಷನ್ ಯಾವುದೇ ಒಂದು ಕಾಂಪ್ಲೆಕ್ಸ್ ವ್ಯಾಲ್ಯೂಡ್ ಫಂಕ್ಷನ್ ಈ ತರದೊಂದು ಕ್ಲೋಸ್ಡ್ ಸಿಂಪಲ್ ಕ್ಲೋಸ್ ಕಾಂಟೋರ್ ಅನರ್ ಡಿಕ್ ಆಯ್ತು ಅಂದ್ರೆ ದೆನ್ ದ ವ್ಯಾಲ್ಯೂ ಆಫ್ ದಟ್ ಫಂಕ್ಷನ್ ಅಲಾಂಗ್ ದಟ್ ಕಾಂಟೋರ್ ಏನಾಗಿರುತ್ತೆ ಝೀರೋ ಆಗುತ್ತೆ ಸೊ ಇಸ್ ನಾನ್ ಕೌಚಿ ಸೆಂಟರ್ ನಮ್ಮಲ್ಲಿ ಬರ್ಕೊಂಡಿರೋದು

ದಿಸ್ ಟೋಟಲ್ ಏನಾಗುತ್ತೆ ಕ್ಲೋಸ್ಡ್ ಕಾಂಟೂರ್ ಆಗುತ್ತೆ ಸೊ ದೆನ್ ಇಂಟಗ್ರೇಷನ್ ಆಫ್ ದಟ್ ಎಫ್ ಆಫ್ ಝಡ್ ಅಲಾಂಗ್ ದಟ್ ಕಾಂಟೋರ್ ವ್ಯಾಲಿ ಏನಾಗುತ್ತೆ ಆದ್ರೆ ಸೊ ಝೀರೋ ಆಗುತ್ತೆ ಬೈ ಕೌಚಿ ಕೌಚಿಸ್ ಇಂಟರ್ ಪ್ರಕಾರ ಲಾಸ್ಟ್ ಕೌಚಿ ಹೇಳಿದ ಕೌಚಿಸ್ ಇಂತರ ಪ್ರಕಾರ ಓಕೆ ನೆಕ್ಸ್ಟ್ ಈಗ ನೋಡಿ ಈ ನಮ್ಮ ಸಿಂಪಲ್ ಕ್ಲೋಸ್ಡ್ ಕಾಂಟೂರು ಸಮ್ ಆಫ್ ಫೋರ್ ಕರ್ವಸ್ ಆಗಿದೆ ಯಾವ ಯಾವ್ಯಾವ ಫೋರ್ ಕರ್ ಸಮ ಎ ಬಿ ಸಿ ಡಿ ಎಂತಕ್ಕಂತ ಒಂದು ಕಾಂಟೂರು ಒಂದು ಕರ್ವೋ ಅಥವಾ ಒಂದು ಕಾಂಟೂರು ಮತ್ತೆ ಎ ಎ ಅಂತಕ್ಕಂಥದ್ದೊಂದು ಮತ್ತು ಇ ಎಚ್ ಜಿ ಎಫ್ ಇ ಮತ್ತು ಇನ್ನೊಂದು ಯಾವುದು ಇ ಎ ಅಂತಕ್ಕಂಥ ಕ್ಲೋಸ್ಡ್ ಕಾಂಟೋರ್ಗಳ ಸಮ್ ಆಗಿದೆ ಹಾಗಾದರೆ ನನ್ನ ಈ ಎ ಬಿ ಸಿ ಡಿ ಎಫ್ ಏನಂತ ಬರಿಬೋದು ಇಂಟಗ್ರೇಷನ್ ಆಫ್ ದಿಸ್ ಎ ಬಿ ಸಿ ಡಿ ಎಫ್ ಆಫ್ ಜ ಡಿ ಝಡ್ ಪ್ಲಸ್ ಅಂದರೆ ಸೊ ದಿಸ್ ಸಮ್ ದಿಸ್ ಒನ್ ರೀಚ್ ಪಾರ್ಟ್ ಪ್ಲಸ್ ಇಂಟಗ್ರೇಷನ್ ಆಫ್ ದಿಸ್ ಎ ಇ ಎಫ್ ಆಫ್ ಜಡ್ ಡಿ ಝಡ್ ಸೊ ಅಂದರೆ ದಿಸ್ ಒನ್ ಪ್ಲಸ್ ಇಂಟಗ್ರೇಷನ್ ಆಫ್ ದಿಸ್

ಬರ್ತಿದ್ರು ಸಿ ಒನ್ ಪ್ಲಸ್ ಎ ಅಂದ್ರೆ ದಿಸ್ ಪೋರ್ಷನ್ ಅಂದ್ರೆ ಇಲ್ಲಿ ಇಲ್ಲಿ ಇದು ನೋಡ್ಬೇಕು ಅಂದ್ರೆ ಇ ಪೋರ್ಷನ್ ಎಫ್ ಆಫ್ ದೀಸ ಪ್ಲಸ್ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಸಿಟು ಅಂತ ಬರ್ತದೆ ಯಾಕೆ ಅಂತಂದ್ರೆ ಇಲ್ಲಿ ನನಗೆ ಕಾಂಟೂರ್ ಇರೋದು ಇ ಎಚ್ ಜಿ ಎಫ್ ಇ ಅಂದ್ರೆ ಸುದ್ದಿಸಬಂದ್ ಇ ಎಚ್ ಇ ಎಚ್ ಎಫ್ ಇ ಎಚ್ ಜಿ ಎಫ್ ಇ ಈ ಕಾಂಟೂರ್ ತಾನೆ ಬಟ್ ನೋಡಿ ಹೋಗ್ತಾ ಇದೆ ನನಗೆ ಅಂದ್ರೆ ನಮ್ಮ ಡೈರೆಕ್ಷನ್ ಆಗ್ತಾ ಇರೋದು ಈ ಡೈರೆಕ್ಷನ್ ನಮ್ದು ಮೂವ್ ಆಗ್ತಾ ಇರೋದು ಸೊ ಹಾಗಾದರೆ ನಾನು ಈ ಡೈರೆಕ್ಷನ್ ಬರ್ತಾ ಈ ಡೈರೆಕ್ಷನ್ ಬರ್ತಾ ಇದೆ ಅಂದರೆ ಏನಾಗುತ್ತೆ ಸೀಟ್ ದಿಸ್ ಸಿ ಟು ಇಲ್ಲೇನಾಗಿದೆ ದಟ್ ಇ ಎಫ್ ಸಿ ಟು ಅಂದರೆ ಒಂದು ಕಾಣ್ಟೂರು ಇ ಎಫ್ ಜಿ ಎಚ್ ಇ ಬಟ್ ಹಾಗಾದ್ರೆ ಮೈನಸ್ ಸಿ ಟು ಏನಾಗುತ್ತೆ ಮೈನಸ್ ಸಿ ಟು ಇಸ್ ಇ ಎಚ್ ಜಿ ಎಫ್ ಇ ಆಗುತ್ತೆ ಸೊ ಹಾಗಾದರೆ ನಾನು ಇ ಎಚ್ ಎಫ್ ಜಿ ಇ ಎಚ್ ಜಿ ಎಫ್ ಇ ಪ್ಲಸ್ ಎ ನಾನು ಏನು ಮೈನಸ್ ಸಿ ಟು ನ ಬರೀಬಹುದು ಸೊ ದಟ್ ಇಸ್ ಇಂಟಿಗ್ರೇಷನ್ ಆಫ್ ದಟ್ ಮೈನಸ್ ಸಿ ಟು ಎಫ್ ಆಫ್ ಝಡ್ ಆಫ್ಝಡ್ ಆಗುತ್ತೆ ಪ್ಲಸ್ ದಿಸ್ ಯೂಜ್ವಲ್ ಇ ಎಫ್ ಆಫ್ ಝಡ್ ಆಗುತ್ತೆ ಎಫ್ ಆಫ್ ಟು ಜೀರೋ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಸೊ ಇಲ್ಲಿ ಒಂದು ಇಂಟರ್ಗ್ರೇಷನ್ ಆಫ್ ಸಿ ಒನ್ ಸಿನ್ ಇದು ಕ್ಯಾರಿ ಆಗಿದೆ ಇಲ್ಲಿ ಎ ಇ ಇದೆ ಸೊ ಸೊ ದಿಸ್ ಒನ್ ಎ ಇ ದೆನ್ ಅದನ್ನ ಇ ಮಾಡಿ ಏನಾಗುತ್ತೆ ಅಂದ್ರೆ ರಿವರ್ಸ್ ಬರದೆ ದಟ್ ಇಸ್ ಡೈರೆಕ್ಷನ್ ಇಸ್ ಅಪೋಸಿಟ್ ಡೈರೆಕ್ಷನ್ ಅವಾಗ ಏನ್ ಬರುತ್ತಿಲ್ಲ ಮೈನಸ್ ಬರುತ್ತೆ ಸೊ ಇಂಟಿಗ್ರೇಷನ್ ಆಫ್ ದಿಸ್ ಇ ಎಫ್ ಆಫ್ ಜಡ್ ಡಿಝಡ್ ಅಂದ್ರೆ ಯಾವುದೇ ಒಂದು ಕಾಣೋದು ಅದು ಪ್ರಾಪರ್ಟಿ ಸ್ಟಾರ್ಟಿಂಗ್ ಹೇಳಿದಲ್ಲ ಆ ತರ ಪ್ರಾಪರ್ಟಿ ಅಷ್ಟೇ ಅಷ್ಟೇನಲ್ಲ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಏನಾಗುತ್ತೆ ಮೈನಸ್ ಇಂಟಗ್ರೇಷನ್ ಇ ಎಫ್ ಆಫ್ ದೆನ್ ಇಸ್ ಮೈನಸ್ ಸಿ ಟಿನ್ ಇದು ಲಾಸ್ಟ್ ಪ್ರಾಪರ್ಟಿ ಹೇಳಿ ಏನಾಗುತ್ತೆ ಇಂಟಗ್ರೇಷನ್ ಆಫ್ ಮೈನಸ್ ಸಿ ಟು ಮೈನಸ್ ಆಫ್ ಸಿ ಇಂಟೆಗ್ರೇಷನ್ ಸಿಟಿ ಡಿಝಡ್ ಆಗುತ್ತೆ ದೆನ್ ಇನ್ ಪ್ಲಸ್ ಇಂಟಗ್ರೇಷನ್ ಆಫ್ ದಿಸ್ ದಿಸ್ಇ ಎಫ್ ಝಡ್ ಇಸ್ ಕೋಲ್ಡ್ ಜೀರೋ ಆಗುತ್ತೆ ಬಟ್ ಇಲ್ಲಿ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದರೊಳಗೆ ಏನಾಗ್ತವೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಏನಿರುತ್ತೆ ಮೈನಸ್ ರಿಮೈನಿಂಗ್ ತಿಂಗ್ ಇರುತ್ತೆ ನೆಕ್ಸ್ಟ್ ಪ್ರೀವಿಯಸ್ ತಿಂಗ್ ಸಿಂಪ್ಲಿಫೈ ನೋಡಿ ನಾವು ಇಂಟಿಗ್ರೇಷನ್ ಆಫ್ ಸಿ ಒನ್ ಎಫ್ ಆಫ್ ಡಿಝೆಡ್ ಮೈನಸ್ ಇಂಟಿಗ್ರೇಷನ್ ಸಿ ಟು ಎಫ್ ಆಫ್ಝಡ್ ಡಿಝಡ್ ಇಸ್ ಈಕ್ವಲ್ ಟು ಜೀರೋ ಆಗುತ್ತೆ ಸೊ ಟೋಟಲ್ ಇಂಟಿಗ್ರೇಷನ್ ಆಫ್ ಸಿ ಒನ್ ಎಫ್ ಆಫ್ ಡಿಝಡ್ ದಿಸ್ ಇಸ್ ಆಲ್ವೇಸ್ ಇಂಟಿಗ್ರೇಷನ್ ಸಿ ಟು ಎಫ್ ಆಫ್ಝಟ್ ಡಿಝೆಡ್ ಇನ್ಸ್ ರಿಸಲ್ಟ್ ಇದ್ ಪ್ರೂವ್ ಮಾಡಬೇಕಾಯಿತು ಎನ್ಸರ್ಟ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಇಲ್ಲಿ ದಿಸ್ ಮೈ ಇ ಎಚ್ ಜಿ ಎಫ್ ಇ ಅಂತಕ್ಕಂಥ ಕಾಣ್ಟೂರು ಸೊ ಏನಾಗುತ್ತೆ ಈ ಕರ ಬರುತ್ತೆ ಇ ಎಫ್ ಜಿ ಎಚ್ ಇ ಆಗಿಬಿಡುತ್ತೆ ಬಟ್ ಇದು ಇ ಡೈರೆಕ್ಷನ್ ನಾವು ಬರ್ತಾ ಇದೀವಿ ಇದು ಯಾಕ ಈ ಕಾಂಟೂರ್ ತರ ಇರೋದು ಈ ಡೈರೆಕ್ಷನ್ ಇ ಎಫ್ ಜಿ ಎಚ್ ಇ ಬಟ್ ನಮ್ಮ ಕಾಂಟೂರ್ ಯಾವ ಡೈರೆಕ್ಷನ್ ಇರೋದು ಇ ಎಚ್ ಜಿ ಎಫ್ ಇ ಅಂದ್ರೆ ಸೊ ಅಪೋಸಿಟ್ ಡೈರೆಕ್ಷನ್ ಆಗುತ್ತೆ ಆದರೆ ಸಿ ಟು ಏನು ಸಿ ಟು ಇಸ್ ಇ ಎಫ್ ಜಿ ಎಚ್ ಇ ನಮ್ಗೆ ಅದ ಅದಲ್ಲಿರೋದು ಇದೆ ತಾನೆ ಇ ಎಫ್ ಜಿ ಎಚ್ ಇ ಬಟ್ ನಮಗೆ ಇಲ್ಲಿ ಕಾಂಟೂರ್ ಇರೋದು ಯಾವುದು ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಇ ಎಚ್ ಜಿ ಎಫ್ ಇ ಅಂದ್ರೆ ಇದರ ಆಪೋಸಿಟ್ ಅಂದ್ರೆ ಮೈನಸ್ ಸಿ ಟು ಆಗುತ್ತೆ ಸೊ ದಟ್ಸ್ ವೈ ಈಗ ಮೈನಸ್ ಟು ಬರುತ್ತೆ ಇನ್ನು ಉಳಿದಲ್ಲ ಪ್ರಾಪರ್ಟಿ ಪ್ರಕಾರ ನೆಕ್ಸ್ಟ್ ಇನ್ನು ಒಂದು ಇನ್ನೊಂದು ತಿಂಗ್ ಏನಿದೆ ಎ ಇ ಮತ್ತೆ ಇ ಎ ಇದೆ ನೋಡಿ ಇಲ್ಲಿ ಎ ಇ ಸೈಡು ಎ ಇ ಆಪೋಸಿಟ್ ಎರಡು ಕೂಡ ಆಪೋಸಿಟ್ ಡೈರೆಕ್ಷನ್ ಅಂತಾನೆ ಸೊ ಹಾಗಾದ್ರೆ ಏನಾಗುತ್ತೆ ಸೊ ದಿಸ್ ಎ ಇ ಏನಾಗುತ್ತೆ ಮೈನಸ್ ಇ ಆಗುತ್ತೆ ಬೇಕಾದ್ರೆ ನೀವು ಇಲ್ಲಿ ಎ ಇದೆ ಇದನ್ನ ಬೇಕಾರೆ ಇಲ್ಲಿಗೆ ಬೇಕಾದ್ರೆ ಮೈನಸ್ ಬರ್ಕೊಂಡು ಎ ಇ ಮಾಡ್ಕೋಬಹುದು ಅವಾಗ ಎರಡು ಏನೇ ಆದ್ರೂ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗಿ ನಿಮಗೆ ಅವಾಗ ಇಲ್ಲಿ ಎ ಇದೆ ಇಲ್ಲಿ ಇಲ್ಲಿ ಎ ಇ ಬೇಕು ಅಂದ್ರೆ ಇಲ್ಲಿ ಮೈನಸ್ ಬರ್ಕೊಂತೀರ ಅಷ್ಟೇ ಇಲ್ಲ ನಿಮಗೆ ಇದು ಇ ಎ ಬೇಕು ಅಂದರೆ ಮೈನಸ್ ಇಲ್ಲಿಗೆ ಬರ್ಕಂತೀರ ಅಷ್ಟೇ ಲೈಕ್ ದಿಸ್ ಬ ಪ್ರೀವಿಯಸ್ ಪ್ರಾಪರ್ಟಿ ಪ್ರಕಾರ ಸೊ ಏನಾಗುತ್ತೆ ದಿಸ್ ಎರಡು ಟರ್ಮು ಕ್ಯಾನ್ಸಲ್ ಆಗುತ್ತೆ ದಿಸ್ ಇದೇನು ಪ್ರಾಪರ್ಟಿ ಹೇಳಿದ್ದೇನೆ ಸ್ಟಾರ್ಟಿಂಗಿನೇ ಸೊ ದಿಸ್ ಇಸ್ ಅನ್ ಎ ಟೋಟಲ್ ಸೆಕೆಂಡ್ ಕಾನ್ಸಿಕ್ವೆನ್ಸ್ ಸೆಕೆಂಡ್ ಕಾನ್ಸ್ ಕೌಚಸ್ ಇಂಟಗ್ರಲ್ ತೈರಮ್ ಸೊ ಇದು ಸೆಕೆಂಡ್ ಕಾನ್ಸಿಕ್ವೆನ್ಸು ಇದು ಕಾನ್ಸಿಕ್ವೆನ್ಸ್ ಯಾಕೆ ಬೇಕು ನೆಕ್ಸ್ಟ್ ಕೌಚಿಸ್ ಇಂಟಗ್ರಲ್ ಫಾರ್ಮುಲಾ ಡಿರೈವ್ ಮಾಡಬೇಕಲ್ಲ ಅದಕ್ಕೆ ಬೇಕು ಏನೋ ಏನದು ಒಟ್ಟಿಗೆ ನಿಮ್ಮ ಎಫ್ ಆಫ್ ಅಂತ ಒಂದು ಫಂಕ್ಷನ್ ಈ ಥರ ಆನ್ಯುಲರ್ ರಿಜನ್ ಆಗಿತ್ತು ಅಂದ್ರೆ ಆ ಎರಡೂ ಆನ್ಯುಲರ್ ರಿಜನ್ ಇನ್ವಾಲ್ವ್ ಆಗಿರ್ತಕ್ಕಂಥ ಏನು ಕಾಂಟೋರ್ಸ್ ಇದಾವಲ್ಲ ಆ ಅಲ್ಲಿ ನಮ್ಮ ಕಾಮ್ ಎಫ್ ಆಫ್ ಝಡ್ಡನ್ನ ಇಂಟಗ್ರೇಟ್ ಮಾಡಿದ್ರೆ ದಟ್ ಇಂಟಗ್ರ ವ್ಯಾಲ್ಯೂ ಸೇಮ್ ಆಗಿರುತ್ತೆ ಅಂತ ಪ್ರೂವ್ ಮಾಡೋದೇ ಸೊ ನಮ್ಮ ಈ ಸೆಕೆಂಡ್ ಕೌಚಿಸ್ ಇಂಟಗ್ರಲ್ ಥೈರಮ್ ಸೊ ದಿಸ್ ಮಚ್ ನಿಮಗೆ ಇಂಪಾರ್ಟೆಂಟ್ ಥಿಂಗ್ ಕ್ರಾಸ್ ಕಟ್ ಮಾಡಿದಾಗ ಅಷ್ಟೇ ಕ್ರಾಸ್ ಕಟ್ ಮಾಡೋ ನೋಡಿ ಸೊ ಇನ್ನೊಂದು ಬೇಕಾದ್ರೆ ನೀವು ಇನ್ನೊಂದು ಸರಿ ಎರಡು ದಾರಗಳನ್ನ ಈ ಥರ ಸೊ ಯಾ ಈ ಥರ ಇಟ್ಕೊಂಡ್ಬಿಟ್ಬೇಕಾರೆ ಈ ಥರ ಇದ್ಬೋದು ಚೆಕ್ ಮಾಡ್ಕೊಳ್ಳಿ ಬರುತ್ತೆ ಎ ಮತ್ತು ಜಾಯಿನ್ ಮಾಡಿ ಮತ್ತು ಈನ ಜಾ ಈ ಥರ ಈನ ಜಾಯಿನ್ ಮಾಡಿ ನಿಮಗೇನು ಬರುತ್ತೆ ಇದೇ ಕಾಣ್ಟೂರೇ ಬರುತ್ತೆ ಅಂದರೆ ನಿಮ್ಮ ಈ ಆನ್ಯುಲರ್ ರೀಜನ್ನೇ ಬರುತ್ತೆ ಸೊ ದಿಸ್ ಆನ್ಯುಲರ್ ರೀಜನ್ ಅಂದರೆ ಇಲ್ಲಿ ಸೊ ಜಸ್ಟ್ ಓಪನ್ ಮಾಡಿರೋದಷ್ಟೆ ಈ ಈ ಪಾಯಿಂಟ್ ಇದೆಲ್ಲ ಇದು ಇಲ್ಲಿ ಕಟ್ ಮಾಡಿ ಓಪನ್ ಮಾಡಿರೋದಷ್ಟೇ ಸೊ ದಿಸ್ ನನ್ ಎ ಸೆಕೆಂಡ್ కాన్సిక్వెన్స్ ఆఫ్ కౌచీస్ ఇంటర్ తయారు